Hello gamers, once again welcome back to Minecraft and you are watching Gaming Reboot. So guys, nan ee jagadalli idini because illi tumbane item galna collect madkondu and villagers na ott madkondu kootidde yakandre ivattin video dalli namme complete madbeku nammondu iron farm na and ibru villagers na karkonbandu ee on jagadalli ittu en madidini avarna breed madsi total agi ivaga 21 I think 21 villagers idare. Let's see 21 villagers irbodu amel na wo farm nal hakavaga lekka madana 21 ginta jaasti ne irbodu and ಗ್ರೋ ಆಗೋದನ್ನು ಕಾಯ್ತಾ ಕಾಯ್ತಾ ಅಂದರೆ ಬೇಬಿ ವಿಲೇಜರ್ಸ್ ಗ್ರೋ ಆಗೋದನ್ನು ಕಾಯ್ತಾ ಕಾಯ್ತಾ ನಾನಿಲ್ಲಿ 5 ಬೆಕ್ಕುಗಳನ್ನ ಟೇಮ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ರಬೋದು ಅಲ್ಲೆರಡು ಇಲ್ಲೆರಡು ಆ್ಯಂಡ್ ಇಲ್ಲೊಂದು ಬೆಕ್ಕಿನ ಮರಿ ಇದೆ. ಸೊ 5 ಬೆಕ್ಕುಗಳನ್ನ ಟೇಮ್ ಮಾಡಿದ್ದೀನಿ ಬಿಕಾಸ್ ಇಲ್ಲೇ ಒಂದು ಸ್ಟ್ರಿಂಗ್ ಇತ್ತು ನನ್ನ ಹತ್ರ, ಫಿಶಿಂಗ್ ರಾಡ್ ಮಾಡಿ ಫಿಶಿಂಗ್ ಮಾಡ್ಕೊಳ್ತಾ ಇದ್ದೆ, ಅದಕ್ಕೋಸ್ಕರ ಟೇಮ್ ಮಾಡಿದೆ. ಆ್ಯಂಡ್ ಅದ್ಬಿಟ್ರೆ ಉಳಿದಿರೋ ಏನೇನು ಐಟಮ್ಸ್ ಬೇಕು ಅದನ್ನು ನಾನೇನು ಮಾಡಿದ್ದೀನಿ, ಇಲ್ಲಿಟ್ಟಿದ್ದೀನಿ. ಇಲ್ಲಿ ಕಾಣಿಸ್ರಬೋದು ಈ ಜಾಗದಲ್ಲಿ ಈ ಕಡೆಯಿಂದ ಏನೇನಿದೆ ಹಾಪರ್ ಅದು ಇದು ಇದೆಲ್ಲ ನಮ್ಮ ಇವತ್ತಿನ ಒಂದು ಫಾರ್ಮಿಗೆ ಬೇಕಾಗಿರುವಂಥ ಐಟಮ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ಬಿಲ್ಡಿಗೆ ಅಂದರೆ ನಮ್ಮೊಂದು ಬೇಸ್ ಏನಿದೆ ಅಂದರೆ ಅದ್ರದ್ದು ಕೆಳಗಿನ ಜಾಗ ಏನು ಮಾಡ್ತೀವಿ ಅದಕ್ಕೋಸ್ಕರ ಏನು ಬೇಕು ಅದನ್ನ ಎತ್ಕೊಂತೀನಿ. ಯಾವ ಬ್ಲಾಕ್ನ ಬೇಕಂದ್ರೆ ಯೂಸ್ ಮಾಡ್ಬೋದು. ನಾನು ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಸ್ಟೋನ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಟೋನ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೀವು ಕಬ್ಬಲ್ ಸ್ಟೋನ್ ಕೂಡ ಯೂಸ್ ಮಾಡ್ಬೋದು ನೀವು ಈ ಒಂದು ಫಾರ್ಮ್ನ ಬಿಲ್ಡ್ ಮಾಡ್ತೀರಾ ಅಂದರೆ. ಆ್ಯಂಡ್ ಅದಾಗಿದ ನಂತರ ಈ ಕಡೆಯಿಂದ 4 ಅಂದರೆ ಟೋಟಲಾಗಿ 9x8 ಒಂದು ಪ್ಲ್ಯಾಟ್ಫಾರ್ಮ್ನ ಮಾಡಬೇಕು. ಅದಕ್ಕೋಸ್ಕರ ಸೊ ಅಂದರೆ 4 ಸೈಡ್ನಲ್ಲಿ ನೀವೇನು ಬೇಕತ್ತೆ ಇದನ್ನ ಮೋಸ್ಟ್ಲಿ ನಿಮಗೇನಾಗುತ್ತಿದ್ದು 9x9 ಏರಿಯಾ ಆಗುತ್ತೆ, ಬಟ್ ನೀವೇನು ಮಾಡೋದು ಒಂದು ಲೈನ್ನ ಕಮ್ಮಿ ಮಾಡ್ಕೊಬೋದು. ಸೊ ನಾನೇನು ಮಾಡ್ತೀನಿ ಇದರಿಂದ ಈ ಕಡೆಯಿಂದ 4 ಆಯಿತು ಆ್ಯಂಡ್ ಇದೊಂದು ಹೇಳಿದ್ರೆ 5 6 7 8 ಈ ರೀತಿ. ಹಾಗೆ ಅಂದರೆ 9x8 ಏರಿಯಾ ಇರುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಜಾಗ ಇರುತ್ತೆ, ಬಟ್ ಇಟ್ಸ್ ಓಕೆ, ನಮಗೆ ಇಷ್ಟೇ ಜಾಗ ಸಾಕಾಗುತ್ತೆ. ಆ್ಯಂಡ್ ಇದನ್ನು ಏನು ಮಾಡ್ಕೊಳ್ಳಿ, ಫಿಲ್ ಮಾಡ್ಕೊಳ್ಳಿ, ಯಾಕಂದರೆ ಈ ಜಾಗ ಏನಿದೆ ಇದು ನಮಗೆ ಬೆಡ್ನ ಪ್ಲೇಸ್ ಮಾಡೋವಂಥ ಜಾಗ, ಇದರಲ್ಲಿ ನಮಗೆ ಬೇರೇನು ಕೆಲಸ ಇಲ್ಲ. 21 ಬೆಡ್ಸ್ ಇದರೊಳಗೆ ಪ್ಲೇಸ್ ಆಗಬೇಕು. ಆ್ಯಂಡ್ ಅದಾಗಿದ ನಂತರ ಇದ್ರ ಮೇಲಿಂದ ಕೆಲಸ ಇರುತ್ತೆ. ಆ್ಯಂಡ್ ನಾನೇನು ಮಾಡ್ತೀನಿ ಇದನ್ನು ಫಸ್ಟ್ ಆಫ್ ಆಲ್ ಫಿಲ್ ಮಾಡ್ಕೊತೀನಿ. ಓಕೆ, ಇಲ್ಲಿಂದ ನಮ್ಮ ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿದೆ. ಆ್ಯಂಡ್ ಇವಾಗ ನಮಗೆ ಬೇಕಾಗತ್ತೆ ಏನಂದರೆ ಮೇಯ್ನಾಗಿ ಗ್ಲಾಸ್ ಆ್ಯಂಡ್ ವರ್ಡ್ಸ್, ಯಾಕಂದರೆ ಬೆಡ್ನ ಇದೇ ಪ್ಲೇಸ್ ಇದೇ ಜಾಗದಲ್ಲಿ ಪ್ಲೇಸ್ ಮಾಡಬೇಕಾಗಿರೋದು. ಆ್ಯಂಡ್ ಗ್ಲಾಸ್ ಅದ್ರ ಮೇಲೆಗೆ ಆ್ಯಂಡ್ ಸೈಡ್ ಕವರ್ ಮಾಡೋದಕ್ಕೆ ನಮಗೇನಾಗುತ್ತೆ ಬೆಡ್ ಗ್ಲಾಸ್ ಬೇಕಾಗುತ್ತೆ. ಸೊ ನಾವೇನು ಮಾಡೋಣ, ಫಸ್ಟ್ ಆಫ್ ಆಲ್ ಇಲ್ಲಿಂದ ಬೆಡ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು, ಇವಾಗ ನನ್ನ ಹತ್ರ ಇನ್ವೆಂಟ್ರಿನಲ್ಲಿ ಜಾಗ ಎಷ್ಟಿದೆ ನನಗೂ ಗೊತ್ತಿಲ್ಲ. ಓಕೆ, ಇವಾಗ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ಬೆಡ್ನ ಇಲ್ಲಿಂದ ಏನು ಮಾಡಿದ್ದೀನಿ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಇವಾಗ ಮಾಡ್ಬೇಕಿರೋದೇನಂದರೆ ಮಿಡ್ಲ್ ಅಂದರೆ ಈ ಒಂದು ಸೈಡ್ ಸೈಡ್ನ ಬಿಟ್ಟು ನೀವು ಇಲ್ಲಿಂದ ಏನು ಮಾಡೋದು ಇದನ್ನು ಬೆಡ್ನ ಪ್ಲೇಸ್ ಮಾಡ್ಬೋದು. ಮೇ ಬಿ 7 ಬೆಡ್ ಬರುತ್ತೆ, ಇಲ್ಲಿಂದ ಲೆಕ್ಕ ಹಾಕೊಂಡು ಪ್ಲೇಸ್ ಮಾಡಿ ಇಲ್ಲಿಂದ 3 ಆಯಿತು. ಆ್ಯಂಡ್ ಓಕೆ, ಇಲ್ಲಿಂದ 6 ಬೆಡ್ಸ್ ಬಂತು, ಬಟ್ ಒಂದು ಲೈನ್ ಕಮ್ಮಿ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇದೆ ಅಂದರೆ ಏನು ಮಾಡ್ಬೋದು, ಸೇರಿಸ್ಬೋದು ಈಸಿಯಾಗಿ. ಬಟ್ ಇವಾಗ ಸದ್ಯಕ್ಕೆ ಸೇರಿಸ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಬೆಡ್ನ ಈ ರೀತಿಯಾಗಿ ಪ್ಲೇಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಸರಿಯಾಗಿ ನಮಗೆ 3 ಲೈನ್ನಲ್ಲಿ 7 ಬೆಡ್ಸ್ ಏನಾಗುತ್ತೆ ಬರುತ್ತೆ. ಇಲ್ಲ ಅಂದರೆ ಒಂದು ಲೈನ್ನ ಮತ್ತೆ ಸೇರಿಸ್ತೀರಾ ಅಂದರೆ ಅದು 9x9 ಏರಿಯಾನೇ ಆಗುತ್ತೆ. 9x9 ಏರಿಯಾ ಇದರದ್ದು ಒರಿಜಿನಲ್ ಡಿಸೈನ್, ಇದನ್ನು ಮಾಡಿಫೈ ಮಾಡಿದ ನಂತರ ಇದು ಸ್ವಲ್ಪ ಅಂದರೆ 9x8 ಏರಿಯಾ ಆಗಿದ್ದು, ಯಾಕಂದರೆ ನಮಗೆ ಒಂದು ಎಕ್ಸ್ಟ್ರಾ ಜಾಗ ಇಲ್ಲಿ ಬೇಕಾಗಿಲ್ಲ. ಒಂದು ಎಕ್ಸ್ಟ್ರಾ ಜಾಗ ಉಳಿಯುತ್ತೆ ಒರಿಜಿನಲ್ ಡಿಸೈನ್ ಇದರಲ್ಲಿ, ಬಟ್ ನಮಗೆ ಒಂದು ಎಕ್ಸ್ಟ್ರಾ ಜಾಗ ಏನಿದೆ ಅದು ಬೇಕಾಗಿಲ್ಲ. ಓಕೆ, ಇಲ್ಲಿ ಕಾಣಿಸ್ಬೋದು ಈ ರೀತಿಯಾಗಿ ಏನಾಗುತ್ತೆ, ಇಲ್ಲಿಂದ ಕರೆಕ್ಟಾಗಿ 21 ಬೆಡ್ಸ್ ಏನಾಗುತ್ತೆ ಇಲ್ಲಿಂದ 3 ಲೈನ್ಸ್ನಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನೀವು ಮಾಡ್ಬೇಕಾದ್ರೇನು, ಸೈಡ್ನಲ್ಲಿ ಗ್ಲಾಸಸ್ನ ಪ್ಲೇಸ್ ಮಾಡ್ಬೇಕಾಗತ್ತೆ. ಅಂದರೆ ಸೈಡ್ ಏನು ಜಾಗ ಉಳಿದಿದೆ ಅದರಲ್ಲಿ ನೀವು ಗ್ಲಾಸ್ನ ಪ್ಲೇಸ್ ಮಾಡ್ಬೇಕಾಗತ್ತೆ. ಆ್ಯಂಡ್ ಬೆಡ್ ಮೇಲೇನು ಗ್ಲಾಸ್ನ ಪ್ಲೇಸ್ ಮಾಡ್ಬೇಕಾಗತ್ತೆ, ಯಾಕಂದರೆ ವಿಲೇಜರ್ ಬೆಡ್ ಮೇಲೆ ಮಲಗಬಾರದು ಆ ಕಾರಣಕ್ಕೆ. ಆ್ಯಂಡ್ ಅದಾಗಿದ ನಂತರ ನಾವೇನು ಮಾಡ್ಬೋದು, ಇಲ್ಲಿಂದ ಇದ್ರ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡ್ಕೊಬೋದು, ಯಾಕಂದರೆ ಮಾಡಲೇಬೇಕಾಗತ್ತೆ ವಿಲೇಜರ್ನ ಇಡೋದಕ್ಕೆ. ಆ್ಯಂಡ್ ಅದ್ರ ಮೇಲೇನು ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಅದನ್ನು ಆಮೇಲೆ ನೋಡೋಣ. ಓಕೆ, ಇವಿಷ್ಟು ಆಗಿದ ನಂತರ ಕ್ರೌಚ್ ಆಗಿ ಏನು ಮಾಡಿ ಬೆಡ್ ಮೇಲೆ ಟ್ಯಾಪ್ ಮಾಡಿ, ಅವಾಗ ಏನಾಗುತ್ತೆ ಬೆಡ್ ಮೇಲೆ ಗ್ಲಾಸಸ್ ಏನಾಗುತ್ತೆ ಪ್ಲೇಸ್ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ಬೆಡ್ ಮೇಲೆ ಪ್ಲೇಸ್ ಆಗೋಲ್ಲ, ಹಾಫ್ ಬ್ಲಾಕ್ ನಂತರ ಪ್ಲೇಸ್ ಆಗುತ್ತೆ, ಯಾಕಂದರೆ ಬೆಡ್ ಏನಿದೆ ಅದು ಹಾಫ್ ಬ್ಲಾಕ್ ಕೆಲಸ ಮಾಡುತ್ತೆ. ಓಕೆ, ಇವಿಷ್ಟು ಆಗಿದ ನಂತರ ಇಲ್ಲಿಂದ ಸೈಡ್ನಲ್ಲಿ ಏನು ಮಾಡಬೇಕು, ನೀವು ಇಲ್ಲಿಂದ ಒಂದು ಏನಿದೆ ಒಂದು ಲೇಯರ್ನ ಏರಿಸ್ಕೊಬೇಕಾಗತ್ತೆ, ಬಿಕಾಸ್ ಇಲ್ಲಿಂದ ನಮಗೆ ಈ ಒಂದು ಲೇಯರ್ ಏನು ಬೇಕು ಬೇಕೇ ಬೇಕು. ಆ್ಯಂಡ್ ಇದಾಗಿದ ನಂತರ ಇದ್ರ ನೆಕ್ಸ್ಟ್ ಲೇಯರ್ನಲ್ಲಿ ಇಲ್ಲಿ ಬರುತ್ತೆ ವರ್ಕ್ ಸ್ಟೇಷನ್. ಆ್ಯಂಡ್ ವರ್ಕ್ ಸ್ಟೇಷನದ್ದು ಅದೇ ಕತೆ ಏನಂದರೆ ಇಲ್ಲಿಂದ ಸ್ವಲ್ಪ ನೋಡ್ಕೊಂಡು ಇಡಬೇಕಾಗತ್ತೆ, ಬಿಕಾಸ್ ಒಂದು ಸೈಡ್ 7 ಏರಿಯಾ ಸಿಗುತ್ತೆ, ಒಂದು ಸೈಡ್ 6 ಏರಿಯಾ ಸಿಗುತ್ತೆ, ಆ ಥರ ಆಗುತ್ತೆ. ಯಾಕಂದರೆ ಇದು ಈಕ್ವಲ್ ಏನಲ್ಲ, ಇದು ಸ್ಕ್ವೇರ್ ಅಲ್ಲ ಅದರಿಂದಾಗಿ. ಓಕೆ, ಇವಿಷ್ಟ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಹೋಗಿ ಒಂದ್ಸಲ ಮಲ್ಕೊಳ್ಳೋಣ, ಬಿಕಾಸ್ ಕತ್ಲಾಗಿದೆ. ಆಮೇಲೆ ವಿಲೇಜರ್ಸ್ ಏನಾಗ್ಬೋದು ಡಿಸ್ಪಾನ್ ಕೂಡ ಆಗ್ಬೋದು, ಅವ್ರ ಹತ್ರ ಬೆಡ್ ಕೂಡ ಇಲ್ಲ.
ಓಕೆ, ಇವಿಷ್ಟು ಆಗಿತ್ತಂತ ನೀವೇನು ಮಾಡೋದು, ಇಲ್ಲಿಂದ ಒಂದು ಜಾಗನ ಬಿಟ್ಬಿಡ್ಬೋದು ವಿಲೇಜರ್ಸ್ನ ಕರ್ಕೊಂಬಂದು ಇದ್ರೊಳಗೆ ಹಾಕೋದಕ್ಕೆ. ಆ್ಯಂಡ್ ಬಟ್ ನೆನಪಿರಲಿ, ಇಲ್ಲಿಂದ ಏನಾದರೂ ಟೆಂಪ್ರರಿ ಏನಾದರೂ ಏನು ಮಾಡ್ಕೊಳ್ಳಿ, ಪ್ಲೇಸ್ ಮಾಡ್ಕೊಳ್ಳಿ, ಬಿಕಾಸ್ ಇಲ್ಲ ಅಂದರೆ ಆಮೇಲೆ ನಿಮ್ಮ ವಿಲೇಜರ್ ಒಳಗೆ ಬಂದಿದ ನಂತರ ಆಚೆ ಹೋಗ್ಬೋದು. ಅದಕ್ಕೋಸ್ಕರ ಆ್ಯಂಡ್ ವಿಲೇಜರ್ನ ಕರ್ಕೊಂಬರೋದಕ್ಕೆ ನೀವೇನು ಮಾಡೋದು, ಇಲ್ಲಿಂದ ಈ ಒಂದು ಪಾತ್ವೇನ ಈಸಿಯಾಗಿ ಯೂಸ್ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಈ ರೀತಿಯಾಗಿ ನೀವು ಪಾತ್ವೇನ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ಈಚೆಗೆ ನೀವು ಉದ್ದಕ್ಕೆ ಪಾತ್ವೇನ ಏನು ಮಾಡೋದು ಮಾಡ್ಬೋದು. ಆ್ಯಂಡ್ ರೈಲ್ ಮುಖಾಂತರ ಎಷ್ಟೇ ಹತ್ರದಲ್ಲಿದ್ದರೆ ನೀವು ಈಸಿಯಾಗಿ ರೈಲ್ ಮುಖಾಂತರ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ನನ್ನ ಹತ್ರ ಇವಾಗ ರೈಲ್ ಆ್ಯಂಡ್ ಮೈನ್ ಕಾರ್ಟ್ ಮಾಡಿರೋಂಥದ್ದಿಲ್ಲ, ನಾನು ಫಸ್ಟ್ ಆಫ್ ಆಲ್ ಅದನ್ನು ಮಾಡ್ಕೊತೀನಿ, ಆಮೇಲೆ ಎಲ್ಲಾನು ಮಾಡೋಣ. ಇಲ್ಲಿಂದ ಇವಾಗ ಪ್ರತಿಯೊಂದು ರೈಲ್ ಅದು ಇದು ರೆಡಿಯಾಗಿದೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇತ್ತು, ಅದಕ್ಕೆ ಆ ಥರ ಮಾಡಿದ್ದೀನಿ ಅದನ್ನು. ಬಟ್ ಇಟ್ಸ್ ಓಕೆ. ಇವಾಗ ಮೇಯ್ನಾಗಿ ಮಾಡ್ಬೇಕಾದ್ರದ್ದೇನು ಅಂದರೆ, ಇಲ್ಲಿಂದ ಒಳಗಿಂದ ಇವಾಗ ವಿಲೇಜರ್ಸ್ನ ಕರ್ಕೊಂಡು ಹೋಗೋ ಕೆಲಸ ಮೇ ಬಿ ಅದು ಈಸಿ ಅನ್ಕೊಂತೀನಿ. ಓಕೆ, ಇಲ್ಲಿಂದ ಇವರು ಜಾಬ್ನ ಕೂಡ ಏನು ಮಾಡಿದ್ದಾರೆ ತಗೊಂಡಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿಂದ ಇವಾಗ ಇವ್ರನ್ನ ಆಚೆ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಇಲ್ಲಿಗೆ ಒಂದು ಪವರ್ಡ್ ರೈಲ್ ಬೇಕು. ಆ್ಯಂಡ್ ಈ ಕಡೆಯಿಂದ ಏನು ಮಾಡ್ತೀನಿ, ಅಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ನೀವು, ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ ಪವರ್ ಡ್ರೈಲ್ ಹಾಕಿದ್ದೀನಿ, ನೋಡೋಣ ಲೆಟ್ಸಿ ಯಾರಾದರೂ ಬರ್ತಾರಾ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅನ್ನೋದು. ಓಕೆ, ಲೆಟ್ಸ್ ಗೋ. ಒಬ್ಬೊಬ್ಬರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಹೋಗ್ತಾಯಿರು ಅಂದರೆ ನನಗೆ ಅಲ್ಲಿ ಹೋಗಿ ಮೈನ್ ಕಾರ್ಟ್ನ ಕೂಡ ಕಲೆಕ್ಟ್ ಮಾಡಬೇಕು, ಬಿಕಾಸ್ ನನ್ನ ಹತ್ರ ಕಾರ್ಟ್ ಕೂಡ ಒಂದೇ ಇರೋದು. ಗೈಸ್, ಫೈನಲಿ ವಿಲೇಜರ್ಸ್ನ ಹಾಕೋವಂಥ ಕೆಲಸದಿಂದ ಅದು ಕಂಪ್ಲೀಟ್ ಆಯಿತು. ಬಟ್ ನನಗೆ ಇವಾಗ ನೆನಪಾಯಿತು ನನ್ನ ಹತ್ರ ಲಾವಾ ಇಲ್ಲ ಅನ್ನೋದು. ಬಟ್ ಲಾವಾ ಇವಾಗ ಎಲ್ಲಿಂದ ಹುಡ್ಕೋಣ ಅದು ಕೂಡ ಗೊತ್ತಿಲ್ಲ ನನಗೆ, ಬಿಕಾಸ್ ನಾನು ಹತ್ತಿರದಲ್ಲೆಲ್ಲೂ ಲಾವಾನ ನೋಡಿಲ್ಲ. ಆ್ಯಂಡ್ ಬೆಸ್ಟ್ ಆಪ್ಷನ್ ಮೇ ಬಿ ನಾನು ನೆದರಿಂದ ಹೋಗಿ ಲಾವಾನ ಎತ್ಕೊಂಬರೋದು, ಬಿಕಾಸ್ ನೆದರ್ನಲ್ಲಿ ಈಸಿಯಾಗಿ ಲಾವಾ ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ಹತ್ರ ಏನಿಲ್ಲ, ಬಕೆಟ್ ಕೂಡ ಇಲ್ಲ. ಮೇ ಬಿ ಒಂದು ಬಕೆಟ್ ಇದೆ, ಅದರಲ್ಲಿ ಏನಿದೆ ವಾಟರ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಬಕೆಟ್ ಎತ್ಕೊಂತೀನಿ ಇಲ್ಲಿಂದ ಎಕ್ಸ್ಟ್ರಾ. ಆ್ಯಂಡ್ ಲೆಟ್ಸ್ ಗೋ ಟು ನೆದರ್ ಆ್ಯಂಡ್ ಕಲೆಕ್ಟ್ ಸಮ್ ಲಾವಾ. ಯಾಕಂದರೆ ಇಲ್ಲಿ ಹತ್ರದಲ್ಲಿ ಎಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಹತ್ರದಲ್ಲಿ ಎಲ್ಲೂ ಕೂಡ ಲಾವಾ ಇಲ್ಲ. ಏನಿತ್ತು ಅದು ನಮ್ಮ ಪೋರ್ಟಲ್ ಹತ್ರ ಇತ್ತು, ಅದನ್ನು ನಾನು ಆಲ್ರೆಡಿ ಆಬ್ಸಿಡಿಯನ್ ಕನ್ವರ್ಟ್ ಮಾಡಿದ್ದೀನಿ. ಸೊ ಇನ್ನು ಅಲ್ಲಿಂದ ಏನು ಲಾವಾ ಸಿಗಲ್ಲ. ಏನು ಮಾಡೋಣ, ಸೀದಾ ಹೋಗೋಣ ನೆದರ್ಗೆ. ಆ್ಯಂಡ್ ನೆದರ್ ನಮ್ಮ ಪೋರ್ಟಲ್ ಏನಿದೆ ಅದ್ರ ಹತ್ರದಲ್ಲೇ ಒಂದು ಏನಿದೆ ಲಾವಾ ಸ್ವಲ್ಪ ಇದೆ, ಅಲ್ಲಿಂದ ಒಂದು ಬಕೆಟ್ ಲಾವಾ ತಾನೇ ನಮಗೆ ಬೇಕಾದ್ರೆ ಅಲ್ಲಿಂದ ಎತ್ಕೊಂಬರೋಣ. ಆ್ಯಂಡ್ ವಿಲೇಜರ್ಸ್ನ ಹಾಕೋದು ತುಂಬಾ ಕಷ್ಟದ ಕೆಲಸ ನಿಜವಾಗ್ಲೂ. ಐರನ್ ಫಾರ್ಮ್ನಲ್ಲಿ ವಿಲೇಜರ್ಸ್ನ ತೊಗೊಂಡೋಗಿ ಹಾಕೋದು ತುಂಬಾ ಕಷ್ಟದ ಕೆಲಸ. ಆ್ಯಂಡ್ ಐರನ್ ಗೋಲಮ್ ಆಲ್ರೆಡಿ ಸ್ಪಾನ್ ಆಗೋ ಸ್ಟಾರ್ಟ್ ಆಗಿದೆ. ನಾನೇ ಏನು ಮಾಡಿದ್ದೀನಿ, ಮೂರು ನಾಲ್ಕು ಐರನ್ ಗೋಲಮ್ನ ಓಡಿಸಿದ್ದೀನಿ, ಇಲ್ಲಿ ಕಾಣಿಸಲು ನಾಲ್ಕು ಪಾಪ್ ಇದೆ ನನ್ನ ಹತ್ರ. ಆ್ಯಂಡ್ ಇನ್ನೇನು ಅಂದರೆ ಕೊನೆಗೇನಾಯಿತು, ಅವ್ರನ್ನ ಎಷ್ಟೇ ಹೊಡೆದ್ರು ಮತ್ತೆ ಮತ್ತೆ ಸ್ಪಾನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಸಿಂಪಲಾಗಿ ಇಬ್ಬರು ಐರನ್ ಗೋಲಮ್ನ ಏನು ಮಾಡಿದ್ದೀನಿ ನೀರೊಳಗೆ ತಳ್ಳಿಬಿಟ್ಟಿದ್ದೀನಿ, ಅಂದರೆ ನೀರೊಳಗಿದ್ದಾರೆ. ಆಮೇಲೆ ಏನು ಮಾಡೋಣ, ಅವ್ರನ್ನ ಕತೆ ಅವ್ರ ಕತೆನ ಮುಗಿಸೋಣ, ಇಲ್ಲ ಅಂದರೆ ನಮ್ಮ ಫಾರ್ಮ್ನಲ್ಲಿ ಆಮೇಲೆ ಐರನ್ ಗೋಲಮ್ ಸ್ಪಾನ್ ಆಗಲ್ಲ. ಸೊ ಅದು ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಮಗೆ ಹೋಗ್ಬೇಕಾರದು ನೆದರ್ಗೆ. ಸೊ ಸಿಂಪಲಾಗಿ ನೆದರ್ಗೆ ಹೋಗೋಣ. ಇಲ್ಲಿ ನನ್ನ ಹತ್ರ ಆರ್ಮರ್ ಅದು ಇದು ಏನೂ ಇಲ್ಲ, ಸ್ಟಿಲ್ ಇಟ್ಸ್ ಓಕೆ, ನಮ್ಮ ನೆದರ್ ಪೋರ್ಟಲ್ ಇಲ್ಲೇ ಇದೆ. ಲೆಟ್ಸ್ ಗೋ. ನನ್ನ ಹತ್ರ ಸ್ವಾಡ್ ಕೂಡ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಐರನ್ ಗೋಲಮ್ನ ಹೊಡಿತಾ ಹೊಡಿತಾ ನನ್ನ ಸ್ವಾಡ್ ಕೂಡ ಏನಾಯಿತು, ಮುರಿದೋಯ್ತು. ಲೆಟ್ಸ್ ಗೋ. ಏ, ಇಲ್ಲಿಂದ ನೆದರಿಗೆ ಬಂದೇ ಆಯ್ತು. ಇದೇ ನಮ್ಮ ಜಾಗ, ಇಲ್ಲಿ ಕಾಣಿಸ್ತಿರ್ಬೋದು. ನಾನು ಸ್ವಲ್ಪ ಕೆಲಸ ಇಲ್ಲೂ ಕೂಡ ಮಾಡ್ತಾ ಇದ್ದೀನಿ, ಬಟ್ ಇವಾಗಿನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ಇರಲಿ, ನೋ ಪ್ರಾಬ್ಲಮ್. ಇಲ್ಲಿಂದ ನಾನೊಂದು ಜಾಗದಲ್ಲಿ ಸ್ವಲ್ಪ ಲಾವಾನ ನೋಡಿದ್ದೆ, ಈ ಕಡೆಗೆ ಸ್ವಲ್ಪ ನಾನು ಡಿಗ್ ಮಾಡಿದಾಗ, ಯಾಕಂದರೆ ನನಗೆ ಸ್ವಲ್ಪ ಗ್ಲಾಸ್ ಅದು ಇದು ಮಾಡೋದಕ್ಕೆ ಫೀಲ್ ಬೇಕಾಗಿತ್ತು. ಆ್ಯಂಡ್ ಆ ಟೈಮ್ನಲ್ಲಿ ನಾನು ನೋಡಿರೋಂಥದ್ದು. ಲೆಟ್ಸ್ ಗೋ. ಇಲ್ಲಿಂದ ಒಂದು ಬಕೆಟ್ ಲಾವಾನ ಕಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡೋಣ, ನಮ್ಮ ಪಾಡಿಗೆ ಇಲ್ಲಿಂದ ಹೋಗೋಣ, ನಮ್ಮೊಂದು ಐರನ್ ಫಾರ್ಮ್ ಹತ್ರ. ಆ್ಯಂಡ್ ಇದೇ ಹತ್ರದಲ್ಲಿ ಇದ್ದಿದ್ದಂಥ ಲಾವಾ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಪೋರ್ಟಲ್ ಹತ್ರನೂ ಲಾವಾ ಇಲ್ಲ. ಆ್ಯಂಡ್ ಅಂದರೆ ನೆದರ್ನಲ್ಲಿ, ಅಲ್ಲಿ ನಮ್ಮ ಓವರ್ ವರ್ಲ್ಡ್ನಲ್ಲೂ ಎಲ್ಲೂ ಕೂಡ ಲಾವಾ ಹತ್ರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಒನ್ ಟಾರ್ಚ್ ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಇವ್ರು ಬಿಡ್ತಾರೆ ಏನ್ರಪ್ಪ. ಐ ಹಲೋ, ಎಕ್ಸ್ಕ್ಯೂಸ್ ಮೀ, ಸೈಡ್ ಹೋಗ್ರಪ್ಪ, ನಿನಗೂ ನಿನಗೂ ಬೇರೆಯೇ ಹೇಳ್ಬೇಕ. ಓಕೆ, ಲೆಟ್ಸ್ ಗೋ. ನಮ್ಮಲ್ಲಿಂದ ಏನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಪ್ಲ್ಯಾಟ್ಫಾರ್ಮ್ ಇಲ್ಲಿಂದ ನಾವೇನು ಮಾಡೋದು, ಬಿಲ್ಡ್ ಮಾಡ್ಕೊಬೋದು ಈಸಿಯಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಜಂಪ್ ಯಾಕೆ ಹೋಗುತ್ತಿಲ್ಲ, ಪ್ರಾಬ್ಲಮ್ ಕೊಡ್ತಾ ಇತ್ತು. ಲೆಟ್ಸ್ ಗೋ. ಎಸ್, ಮೇಲಿನ ಪ್ಲ್ಯಾಟ್ಫಾರ್ಮ್ ಕೂಡ ರೆಡಿ. ಆ್ಯಂಡ್ ಇಲ್ಲಿ ಒಂದು ಏನಂದರೆ, ಈ ಎಲ್ಬೇಕಾದ್ರೂ ಯಾವುದೇ ಒಂದು ಕಾರ್ನರ್ನಲ್ಲಿ ನೀವೇನು ಮಾಡೋದು, ಇಲ್ಲಿಂದ ಈ ರೀತಿಯಾಗಿ ಚೆಸ್ಟ್ ಇಡೋದಕ್ಕೆ ಪ್ಲೇಸ್ನ ಮಾಡ್ಬೋದು. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿಂದ
ಇಲ್ಲಿಂದ ಈ ರೀತಿಯಾಗಿ ಅಂದರೆ ಇಲ್ಲಿಂದ ನಿಮಗೆ ಡಬಲ್ ಚೆಸ್ಟ್ನ ಪ್ಲೇಸ್ ಮಾಡಲೇಬೇಕು, ಬಿಕಾಸ್ ನೀವಿಲ್ಲ ಅಂದರೆ ಇಲ್ಲಿಂದ ಕಲೆಕ್ಷನ್ ಎಲ್ಲಿಂದ ಮಾಡ್ತಿರಲ್ವಾ. ಸೊ ಇಲ್ಲಿಂದ ನಿಮ್ಮ ಡಬಲ್ ಚೆಸ್ಟ್ ಬರುತ್ತೆ. ಆ್ಯಂಡ್ ಬೆಕ್ಕು ಅಂತ ಇದ್ದರೆ ಬ್ಯಾಕ್ಗ್ರೌಂಡ್ ಅಂದರೆ ಹಿಂದ್ಗಡೆ ಏನು ಮಾಡ್ಬೋದು, ನೀವು ಟೆಂಪ್ರರಿ ಬ್ಲಾಕ್ನ ಪ್ಲೇಸ್ ಮಾಡ್ಬೋದು. ನಿಮಗೆ ಇಲ್ಲಿಂದ ಚೆಸ್ಟ್ನ ಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅವಾಗ. ಓಕೆ, ಲೆಟ್ಸ್ ಗೋ. ಇಲ್ಲಿ ನಿಂತ್ಕೊಂಡು ಚೆಸ್ಟ್ನ ಪ್ಲೇಸ್ ಮಾಡ್ಬೋದು, ಎರಡು ಚೆಸ್ಟ್. ಆ್ಯಂಡ್ ಚೆಸ್ಟ್ ಆಗಿದ್ದಂತರ ಈಸಿ, ಏನಿದ್ರೂ ನಾಲ್ಕು ಹೋಪರ್ನ ಅಟ್ಯಾಚ್ ಮಾಡೋದು ಇಲ್ಲಿಂದ ಒಂದು, ಆ್ಯಂಡ್ ಈ ಮೂರು ಬ್ಲಾಕ್ನ ತೆಗೆದು ಉಳಿದಿರೋ ಮೂರನ್ನ ಇಟ್ಟರೆ ನಮ್ಮ ಕೆಲಸ ಕಂಪ್ಲೀಟ್. ಅಂದರೆ ಕಲೆಕ್ಷನ್ ಸಿಸ್ಟಮ್ ಇವಾಗ ಸದ್ಯಕ್ಕೆ ಇಷ್ಟೇ ಇರುತ್ತೆ. ಆ್ಯಂಡ್ ಇದು ಇದಕ್ಕೂ ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂದರೆ ಈ ಕಡೆಯಿಂದ ಏನು ಬರುತ್ತೆ ಅದಕ್ಕೂ ಅಟ್ಯಾಚ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಲೆಟ್ಸ್ ಗೋ. ನಮ್ಮದು ಕಲೆಕ್ಷನ್ ಸಿಸ್ಟಮ್ ಆಯಿತು. ಇವಿಷ್ಟ ಆಗಿದ ನಂತರ ನಮಗೆ ಬೇಕಾಗುತ್ತೆ ವಾಲ್ಸ್, ಯಾಕಂದರೆ ಇದರಲ್ಲಿ ನಾವು ಬ್ಲಾಕ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ನಾವು ವಾಲ್ಸ್ನೇ ಯೂಸ್ ಮಾಡಬೇಕಾಗತ್ತೆ. ಚೆಸ್ಟ್ ಮೇಲೇನೂ ನೀವು ಪ್ಲೇಸ್ ಮಾಡ್ಬೋದು, ಈ ರೀತಿಯಾಗಿ ಏನೂ ಪ್ರಾಬ್ಲಮ್ ಆಗಲ್ಲ, ನೀವು ಚೆಸ್ಟ್ನ ಆ್ಯಕ್ಸೆಸ್ ಮಾಡ್ಬೋದು ಈಸಿಯಾಗಿ. ಆ್ಯಂಡ್ ವಾಲ್ಸ್ 3 ಲೆವೆಲ್ ಹೈ ಇರಬೇಕು. ಇವಿಷ್ಟು ಮಾಡಿದ ನಂತರ ಇಲ್ಲಿಂದ ನಾನು ಸ್ವಲ್ಪ ಜಾಗನ ಬಿಟ್ಟಿದ್ದೀನಿ, ಬಿಕಾಸ್ ನನಗೆ ಇಲ್ಲಿಂದ ಫಸ್ಟ್ ಆಫ್ ಆಲ್ ಒಳಗಿನ ಕೆಲಸ ಕಂಪ್ಲೀಟ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಆ್ಯಂಡ್ ಒಳಗಿನ ಕೆಲಸ ಏನು ಅಂದರೆ ನಿಮಗೆ ಇಲ್ಲಿಂದ ಎರಡು ಇದನ್ನು ಇಡಬೇಕು, ಅಂದರೆ ಸೈನ್ ಬೋರ್ಡ್ನ ಒಂದು ಇಲ್ಲಿ, ಆ್ಯಂಡ್ ಏನು ಬರಿಬೇಕಾಗಿಲ್ಲ, ಸಿಂಪಲಾಗಿ ಇಟ್ಬಿಡಿ. ಆ್ಯಂಡ್ ಇನ್ನೊಂದು ಇಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿಂದ ನೀವು ಕೆಳಗಿಂದ ಏನು ಬೇಕಾಗುತ್ತೆ ಸೈನ್ ಬೋರ್ಡ್ನ ಇಡಬೇಕಾಗತ್ತೆ. ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು ಈ ರೀತಿಯಾಗಿ ನೀವೇನು ಬೇಕಾಗುತ್ತೆ ಸೈನ್ ಬೋರ್ಡ್ನ ಇಡಬೇಕಾದ್ರೆ ಎರಡು ಈ ಕಡೆಗೆ, ಎರಡು ಇಲ್ಲಿ, ಆ್ಯಂಡ್ ಒಂದು ಕೆಳಗಿಂದ, ಯಾಕಂದರೆ ನಮ್ಮ ಹೋಪರ್ ಕೂಡ ಲಾವಾ ಟಚ್ ಆಗ್ಬೋದು ಅದಕ್ಕೋಸ್ಕರ. ಆ್ಯಂಡ್ ಇವಾಗಿಲ್ಲಿಂದ ಏನಾಗಿದೆ ಕತ್ತಲಾಗಿದೆ, ಮೇ ಬಿ ನನ್ನ ಬೆಡ್ನ ಅಲ್ಲಿ ಕೆಳಗೆ ಬಿಟ್ಟು ಬಂದಿದ್ದೀನಿ. ಓಕೆ, ಇಲ್ಲಿ ಒಂದು ಇದನ್ನು ಪ್ಲೇಸ್ ಮಾಡಬೇಕು, ಆ್ಯಂಡ್ ಇಲ್ಲೊಂದು, ಅದು ಬಿಟ್ಟರೆ ಈ ಕಡೆಗೆ ಒಂದು ಪ್ಲೇಸ್ ಮಾಡಬೇಕು. ಆ ಲಾಸ್ಟ್ನಲ್ಲಿ ಒಂದು ಇದ್ರ ಮೈನ್ ಡಿಸೈನ್ನಲ್ಲಿ ಐರನ್ ಗೋಲಮ್ ಸ್ಪಾನ್ ಆಗ್ತಾ ಇರಲಿಲ್ಲ ಒಂದು. ಎರಡನೇದಾಗಿ ಏನಂದರೆ ವಾಟರ್ ಫ್ಲೋ ಏನಿದೆ ಅದು ಕೂಡ ಪ್ರಾಬ್ಲಮ್ ಇತ್ತು ಇದರಲ್ಲಿ. ವಾಟರ್ ಫ್ಲೋ ಮಿಡ್ಲಿಗೆ ಹೋಗ್ತಾ ಇತ್ತು, ಅಂದರೆ ಸೈಡಿಗೆ ನಮ್ಮ ಲಾವ ಏನಿದೆ ಆ ಜಾಗಕ್ಕೆ ವಾಟರ್ ಫ್ಲೋ ಹೋಗ್ತಾ ಇರಲಿಲ್ಲ. ಸೊ ಲೆಟ್ಸಿ, ನಮ್ಮ ನೀರಿಗೇನು ಅಂದರೆ ನಮ್ಮ ಲಾವಕ್ಕೇನು ಪ್ರಾಬ್ಲಮ್ ಆಗಲ್ಲ, ಏನೂ ಟೆನ್ಷನ್ ಇಲ್ಲ. ನಾವು ಇಲ್ಲಿಂದ ಇದ್ರ ಮೇಲೆ ನೀರನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ನಮ್ಮ ವಾಟರ್ ಫ್ಲೋ ಏನಿದೆ ಆ ಕಡೆಗೆ ಹೋಗುತ್ತೆ. ಬಟ್ ಒಂದು ಕಡೆ ಎಕ್ಸ್ಟ್ರಾ ವಾಟರ್ ಬಕೆಟ್ನ ಹಾಕಬೇಕಾಗತ್ತೆ, ಅಡಿ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲ ಅಂದರೆ ನೀವು ಇಲ್ಲಿಂದ ಏನು ಮಾಡ್ಬೋದು, ಈ ವಾಟರ್ನ ಇಲ್ಲಿಂದ ನಾನು ಕಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲೊಂದು ಇದನ್ನು ಪ್ಲೇಸ್ ಮಾಡ್ಕೊಂಡು ಟ್ರೈ ಮಾಡೋಣ ಇಲ್ಲಿಂದ. ಓಕೆ, ಯಾಕಂದರೆ ನೀವು ಪ್ಲೇಸ್ ಮಾಡಿದ್ರು ನಡೀತೆ, ಮಾಡಿಲ್ಲ ಅಂದರೂ ನಡೀತೆ, ನೋ ಪ್ರಾಬ್ಲಮ್. ಬಟ್ ಒಂದೇನು ಪಿಟ್ಕೊಳ್ಳಿ, ಇಲ್ಲಿ ಅನ್ಲಿಮಿಟೆಡ್ ವಾಟರ್ ಸೋರ್ಸ್ನ ಮಾಡಿಬಿಡಿ, ಅಂದರೆ ಸೋರ್ಸ್ ಬ್ಲಾಕ್ ಆಗಬಾರ್ದು ನೀರದ್ದು, ನೀರು ಫ್ಲೋನಲ್ಲಿ ಇದ್ರೇ ಇಲ್ಲಿಂದ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಮ್ಮ ಕೆಲಸ ಕಂಪ್ಲೀಟ್ ಆಯಿತು, ಇನ್ನೇನು ಕೆಲಸ ಇಲ್ಲ ಇದರಲ್ಲಿ. ನೀವು ಬೇಕು ಅಂತ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಬೋದು. ಆ್ಯಂಡ್ ನಾನೇನು ಮಾಡ್ತೀನಿ, ಇದನ್ನು ಹೀಗೆ ಬಿಡ್ತೀನಿ, ಯಾಕಂದರೆ ನನಗೆ ನಿಮಗೆ ತೋರಿಸ್ಬೇಕು ಅದಕ್ಕೋಸ್ಕರ. ಆ್ಯಂಡ್ ಅಷ್ಟರಲ್ಲಿ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಇಲ್ಲಿಂದ ನಮ್ಮೊಂದು ಐರನ್ ಗೋಲಮ್ ಎಲ್ಲಿದ್ದಾನೆ ನೋಡ್ಕೊಂಡು ಅವನ ಹತ್ರ ಮಾತಾಡ್ಕೊಂಬರ್ತೀನಿ. ಆ್ಯಂಡ್ ಇವಾಗ ನೋಡ್ಬೇಕಾರದು ಇದರಲ್ಲಿ ಎಷ್ಟೊತ್ತಿಗೆ ಐರನ್ ಗೋಲಮ್ ಸ್ಪಾನ್ ಆಗ್ತಾನೆ ಅನ್ನೋದು. ಮೇ ಬಿ ಒಂದು ನೈಟ್ ಆಗ್ಬೋದು, ಗೊತ್ತಿಲ್ಲ, ಯಾಕಂದರೆ ಟೈಮ್ ಹಿಡೀಬಹುದು ಮೇ ಬಿ. ಆ್ಯಂಡ್ ಇಲ್ಲ ಬೇಗನೂ ಸ್ಪಾನ್ ಆಗ್ಬೋದು. ಆ್ಯಂಡ್ ಆವಾಗಲೇ ನಾನು ಇದು ಮಾಡಿದಾಗ ಇಲ್ಲಿ ಸ್ಪಾನ್ ಆಗ್ತಾ ಇದ್ದ. ಆ್ಯಂಡ್ ಇವಾಗ ಹೇಳೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಕೂಡ ಏನಾಗಿದೆ ಸ್ಪಾನೇಬಲ್ ಏರಿಯಾಸ್ ಇದ್ದಾವೆ ಈ ಒಂದು ರೈಲ್ ಸಿಸ್ಟಮ್ ಅದು ಇದು. ಅಂದರೆ ಸೌಂಡು ನಿಮಗೆ ಕೇಳಿಸ್ತಾ ಇರ್ಬೋದು, ನಮ್ಮ ಐರನ್ ಗೋಲಮ್ ಕರೆಕ್ಟಾಗಿ ಫಾರ್ಮ್ನಲ್ಲಿ ಸ್ಪಾನ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು. ಹಾಂ, ಓಕೆ, ಒಂದು ಐರನ್ ಗೋಲಮ್ದು ಕತೆ ಮುಗೀತು, ಅಂದರೆ ನಮ್ಮ ಫಾರ್ಮ್ ಚೆನ್ನಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಏನು ಮಾಡೋದು, ಈ ಒಂದು ಪಿಲ್ಲರ್ ಏನಿದೆ ಅಂದರೆ ಕೆಳಗಡೆಯಿಂದ ಏನು ಪಿಲ್ಲರ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ರಿಮೂವ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದು ಟೆಂಪರರಿ ಪಿಲ್ಲರ್ ಅಷ್ಟೇ, ನಮಗೇನು ಇದರ ಅವಶ್ಯಕತೆ ಲಾಂಗ್ ಟರ್ಮಿಗಿಲ್ಲ ಇಲ್ಲಿ, ಇದಿರಲೇಬೇಕು, ಇದ್ರೆ ಮಾತ್ರ ವರ್ಕ್ ಆಗುತ್ತೆ, ಆ ಥರ ಏನೂ ಇಲ್ಲ. ಸೊ ನೀವು ರಿಮೂವ್ ಮಾಡ್ತೀರಾ ಅಂದರೆ ರಿಮೂವ್ ಮಾಡ್ಬೋದು. ಓಕೆ, ಇಲ್ಲಿಗೆ ಬಂದರೆ ನಾವೇನು ನೋಡಿ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಸ್ವಲ್ಪ ಹೊತ್ತಿನಲ್ಲಿ 29 ಐರನ್ಸ್ ಕಲೆಕ್ಟ್ ಆಯಿತು, ಅಂದರೆ 9 ಪಾಪಿ ಇದೆ, ಬಿಕಾಸ್ 9 ಐರನ್ ಗೋಲಮ್ ಇಲ್ಲಿಂದ ಸತ್ತಿದ್ದಾಯಿತು. ಆ್ಯಂಡ್ ಕೆಲವೊಂದು ಐರನ್ ಗೋಲಮ್ ಜಾಸ್ತಿ ಐರನ್ನ ಕೊಡುತ್ತೆ, ಕೆಲವೊಂದು ಕಮ್ಮಿ ಕೊಡುತ್ತೆ, ನಿಮಗೆ ಗೊತ್ತಿರ್ಬೋದು. ಆ್ಯಂಡ್ ದ್ಯಾಟ್ಸ್ ಇಟ್. ಆ್ಯಂಡ್ ಇವಾಗ ಬೇಕು ಅಂತಂದರೆ ನಾನು ಇಲ್ಲಿಂದ ಪೂರ್ತಿಯಾಗಿ ಮೇಲೆವರೆಗೂ ಬಿಲ್ಡ್ ಮಾಡ್ಬೋದು ಲೀವ್ಸ್ ಮುಖಾಂತರ, ಯಾಕಂದರೆ ಲೀವ್ಸ್ ಸ್ಪಾನೇಬಲ್ ಒಂದು ಏನಾಗಿರಲ್ಲ, ಬ್ಲಾಕ್ ಆಗಿರಲ್ಲ, ಅದರಿಂದಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿಂದ ನಾನು ಇವಾಗ ಬಿಲ್ಡ್ ಮಾಡ್ತೀನಿ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸರ್ಬೋದು, ನಿಮ್ಮ ಕಣ್ಮುಂದೇ ಒಂದು ಐರನ್ ಗೋಲಮ್ ಸ್ಪಾನ್ ಆಗಿದ್ದು. ಈ ರೀತಿಯಾಗಿ ಇಲ್ಲಿಂದ ಅನ್ಲಿಮಿಟೆಡ್ ಐರನ್ ಗೋಲಮ್ ಸ್ಪಾನ್ ಆಗುತ್ತೆ. ಆ್ಯಂಡ್
ನಮ್ಮ ವಾಟರ್ ಫ್ಲೋದ್ದು ಏನಿದೆ ಅದನ್ನ ಕೂಡ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಅದರಿಂದಾಗಿ ಸೀದಾ ಸೀದಾ ಐರನ್ ಗೋಲಮ್ ನಮ್ಮ ಒಂದು ಲಾವದ ಹತ್ರನೇ ಹೋಗ್ತಾನೆ. ಇಲ್ಲಾಂದ್ರೆ ಐರನ್ ಇದರಲ್ಲಿ ಇದ್ರದ್ದು ಒರಿಜಿನಲ್ ಡಿಸೈನಲ್ಲಿ ಏನು ಅಂದರೆ ಫ್ಲೋ ಮಿಡ್ಲಿಗೆ ಬರ್ತಾ ಇತ್ತು, ಆ್ಯಂಡ್ ಅದ್ರದ್ದೇನಿದೆ ಐರನ್ ಗೋಲಮ್ ಬಂದು ಮಿಡ್ಲಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ದ, ಲಾವದ ಹತ್ರ ಹೋಗ್ತಾ ಇರಲಿಲ್ಲ, ಅದು ಒಂದು ಪ್ರಾಬ್ಲಮ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐರನ್ ಫಾರ್ಮ್ನ ಕಂಪ್ಲೀಟ್ ಮಾಡಿದ್ವಿ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಚಾನಲಿಗೆ ಫಸ್ಟ್ ಟೈಮ್ ಬಂದ್ರೆ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆದಷ್ಟು ಬೇಗ. ಥ್ಯಾಂಕ್ ಯು ಸೋ ಮಚ್.